ಕ್ಲಾಸ್ ಅಲ್ಲಿ ಮಾಡಿದಂತ ಇವತ್ತು ಒಂದು ಕ್ಲಾಸ್ ಆಗಿದೆ ಅದರೊಳಗೆ ಏನು ಹೇಳಿದ್ರು ಕುಟುಂಬ ಅಂದ್ರೆ ಏನು ರಕ್ತ ಸಂಬಂಧಿಗಳಿಂದ ಕೂಡಿರತಕ್ಕಂತ ಒಂದು ಗುಂಪು ಅಂತ ಹೇಳ್ತಾ ಮತ್ತೆ ಕುಟುಂಬದಲ್ಲಿ ತಂದೆ ತಾಯಿ ಮಗ ಮಗಳು ಸಹೋದರ ಸಹೋದರಿ ಈ ರೀತಿ ರಕ್ತ ಸಂಬಂಧಿಗಳಿಂದ ಕೂಡಿರತಕ್ಕಂತ ಜನರು ಇರತಕ್ಕಂತ ಒಂದು ವ್ಯವಸ್ಥೆನ ಕುಟುಂಬ ಅಂತ ಹೇಳಿದ ನಮ್ಮ ಶಾಸ್ತ್ರದಾಗ ಮತ್ತೆ ಕುಟುಂಬದಲ್ಲಿ ನಮ್ಮ ಪ್ರಕಾರಗಳು ಹೇಳಿದ ಏನು ಅಂದ್ರೆ ಅಪ್ಪ ಅಮ್ಮ ಮಕ್ಕಳು ವಾಸಿಸ್ತಾ ಇದ್ರು ಅಂತ ಅದನ್ನ ಏನು ಕರೀತಾರೆ ಎರಡು ತಲೆಮಾರಿನ ಕುಟುಂಬ ಅಂತ ಕರೀತಾರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮಕ್ಕಳಿಂದ ಕೂಡಿರತಕ್ಕಂತ ಕುಟುಂಬವನ್ನ ಏನು ಕರೀತಾರೆ ಅಂದ್ರೆ ಮೂರು ತಲೆಮಾರಿನ ಕುಟುಂಬ ಅಂತ ಕರೀತಾರೆ ಮತ್ತೆ ಇನ್ನೊಂದು ಯಾವುದು ಅಂದ್ರೆ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಮಕ್ಕಳು ಅವರ ಜೊತೆಗೆ ಮೊಮ್ಮಕ್ಕಳು ಈ ರೀತಿ ಈ ಮೂರು ನಾಲ್ಕು ಕುಟುಂಬದ ಮೂರು ನಾಲ್ಕು ತಲೆಮಾರಿನಿಂದ ಕೂಡಿರತಕ್ಕಂತ ಕುಟುಂಬವನ್ನ ನಾಲ್ಕು ತಲೆಮಾರಿನ ಕುಟುಂಬ ಅಂತ ವಿಸ್ತೃತ ಕುಟುಂಬ ವಿಸ್ತೃತ ಅಂತ ಬಹಳ ವಿಶಾಲವಾಗಿರತಕ್ಕಂತ ಕುಟುಂಬ ಅಂತ ಕರೀತಾರೆ ಅಂತ ರಾಷ್ಟ್ರಪತಿ ಹೇಳಿದ ಇದು ಅಷ್ಟೇ ಅಲ್ಲ ಕುಟುಂಬದಲ್ಲಿ ಏನಾಗಿರ್ತದೆ ಅಂದ್ರೆ ಹಲವಾರು ರೀತಿಯ ಪ್ರಕಾರಗಳು ಅಥವಾ ಅದು ಯಾವ ರೀತಿ ಪ್ರಕಾರಗಳನ್ನ ಮಾಡಲಾಗ್ತದೆ ಅನ್ನೋದು ನೋಡಿ ಕುಟುಂಬ ಹೆಂಗ ರಚನೆ ಆಗ್ತದೆ ಅಂದ್ರೆ ಆಯಾ ಸಮುದಾಯ ಮತ್ತು ಆಯಾ ಪ್ರದೇಶಕ್ಕೆ ಆಧಾರವಾಗಿ ಕುಟುಂಬ ರಚನೆ ಆಗ್ತದೆ ಹಾಗಂದ್ರೆ ಕೆಲವೊಂದು ಸಮುದಾಯದಲ್ಲಿ ಕುಟುಂಬದ ವ್ಯವಸ್ಥೆ ಬೇರೆ ಬೇರೆ ಇರ್ತದೆ ಕೆಲವೊಂದು ಪ್ರದೇಶಗಳಲ್ಲಿ ಒಂದು ಪ್ರದೇಶದಲ್ಲಿ ಇದ್ದಂತ ಕುಟುಂಬದ ವ್ಯವಸ್ಥೆ ಇನ್ನೊಂದು ಪ್ರದೇಶದಲ್ಲಿ ಇರಲ್ಲ ಯಾಕಂದ್ರೆ ಕುಟುಂಬದಲ್ಲಿ ಏನಿರ್ತದೆ ಅಂದ್ರೆ ಭಿನ್ನತೆ ಇರ್ತದೆ ಪ್ರದೇಶಗಳ ಆಧಾರದ ಮೇಲೆ ಸಮುದಾಯದ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಏನಿರ್ತದೆ ಅಂದ್ರೆ ಕುಟುಂಬದಲ್ಲಿ ಬೇರೆ ಬೇರೆ ರೀತಿಯ ಪ್ರಕಾರಗಳನ್ನು ನಾವು ನೋಡಬಹುದು ಇನ್ನು ಈ ಸಮಾಜಶಾಸ್ತ್ರಜ್ಞರು ಮಾನವಶಾಸ್ತ್ರಜ್ಞರು ಸೇರಿ ಏನು ಮಾಡಿರ್ತಾರೆ ಅಂದ್ರೆ ಕುಟುಂಬವನ್ನ ರಚನೆ ಹೆಂಗೆ ಯಾವ ರೀತಿ ಮಾಡಿರ್ತಾರೆ ಅಂದ್ರೆ ಕುಟುಂಬದ ರಚನೆ ಯಾವ ರೀತಿ ಅಂದ್ರೆ ರಚನೆಯ ಆಧಾರದ ಮೇಲೆ ತಲೆಮಾರಿನ ಆಧಾರದ ಮೇಲೆ ಏನು ಮಾಡ್ತಾರೆ ಅಂದ್ರೆ ಕುಟುಂಬವನ್ನ ರಚನೆ ಮಾಡ್ತಾರೆ ಅಂದ್ರೆ ಹೆಂಗೆ ರಚನೆ ಮಾಡ್ಯಾರ ಅಂದ್ರೆ ಗಂಡ ಹೆಂಡತಿ ಒಟ್ಟಿಗೆ ವಾಸಿಸ್ಕೋತ ಅವ್ರ ಜೊತೆ ಅವ್ರ ಮಕ್ಕಳು ಇದ್ರು ಅಂದ್ರೆ ಅದನ್ನ ಏನಂತ ಕರಿಬೇಕು ಅಂದ್ರೆ ಕೇಂದ್ರ ಕುಟುಂಬ ಅಂತ ಹೇಳ್ತಾರೆ ಗಂಡ ಹೆಂಡತಿ ಅವ್ರ ಜೊತೆಗೆ ಅವ್ರ ಮಕ್ಕಳು ವಾಸ ಮಾಡ್ತಿದ್ರು ಅಂದ್ರೆ ಅದನ್ನ ಕೇಂದ್ರ ಕುಟುಂಬ ಅಂತ ಕರೀತಾರೆ ಯಾರು ಅಂದ್ರೆ ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರಜ್ಞರ ಪ್ರಕಾರ ಇನ್ನೊಂದು ಏನಂದ್ರೆ ಹೆಚ್ಚು ತಲೆಮಾರುಗಳಿಂದ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲ ಸೇರಿ ರಕ್ತ ಸಂಬಂಧಿಗಳು ಸೇರಿ ವಾಸಿಸುತ್ತಿದ್ದಾರೆ ಅದನ್ನ ಏನಂತ ಕರೀತಾರೆ ಅಂದ್ರೆ ಅವಿಭಕ್ತ ಕುಟುಂಬ ಅಂತ ಕರೀತಾರೆ ಇದನ್ನ ಅವಿಸ್ತೃತ ಕುಟುಂಬ ಅಂತ ಕರೀತಾರೆ ಯಾಕಂದ್ರೆ ಬಹಳಷ್ಟು ಸಂಖ್ಯೆಯ ರಕ್ತ ಸಂಬಂಧಿಗಳು ಒಂದೇ ವಾಸಿಸಿರೋದ್ರಿಂದ ಇದನ್ನ ಏನಂತ ಕರೀತಾರೆ ಅಂದ್ರೆ ಅವಿಭಕ್ತ ಕುಟುಂಬ ವಿಸ್ತೃತ ಕುಟುಂಬ ಅನ್ನು ಕೂಡ ಕರೀತಾರೆ ಇನ್ನು ಕುಟುಂಬದಲ್ಲಿ ಇನ್ನೂ ಒಂದು ರೀತಿ ವಿಧ ಬರ್ತದೆ ಯಾವ ರೀತಿ ಅಂದ್ರೆ ವಿವಾಹ ಪದ್ಧತಿಯ ಆಧಾರದ ಮೇಲೆ ವಿವಾಹ ಪದ್ಧತಿ ಅಂದ್ರೆ ಈಗ ನೋಡಿ ವಿವಾಹ ಪದ್ಧತಿಯ ಆಧಾರದ ಮೇಲೆ ಏಕ ಪತ್ನಿತ್ವ ಬಹುಪತ್ನಿತ್ವ ಅಂದ್ರೆ ಒಬ್ಬ ಗಂಡು ಮಗನಿಗೆ ಒಬ್ಬ ಗಂಡು ಮಗನಿಗೆ ಏನಂದ್ರೆ ಒಬ್ಬ ಒಬ್ಬಳಿಗಿಂತ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿಗೆ ಮಡದಿಯರಿದ್ರೆ ಅಂತ ಏನಂತ ಕರೀತಾರೆ ಅಂದ್ರೆ ಬಹುಪತ್ನಿತ್ವ ಅಂತ ಕರೀತಾರೆ ಅಥವಾ ಒಬ್ಬ ಗಂಡನಿಗೆ ಒಬ್ಬನೇ ಹೆಂಡತಿ ಮಡದಿ ಇದ್ರೆ ಅದನ್ನ ಏನು ಕರೀತಾರೆ ಅಂದ್ರೆ ಏಕ ಪತ್ನಿತ್ವ ಅಂತ ಕರೀತಾರೆ ಈ ರೀತಿ ಇಂತಹ ವಿವಾಹದ ಪದ್ಧತಿಯ ಆಧಾರದ ಮೇಲೆ ಕುಟುಂಬಗಳನ್ನ ಕುಟುಂಬದ ರಚನೆಯನ್ನ ಮಾಡಲಾಗಿದೆ ಇನ್ನು ಸಂಗಾತಿಗಳನ್ನ ಸಂಗಾತಿಯ ವಾಸಸ್ಥಾನವನ್ನ ಆಧಾರವಾಗಿಟ್ಕೊಂಡು ಸಂಗಾತಿ ಅಂತ ನಮ್ಮ ಸಂಗಾತಿ ಗಂಡಿನ ಸಂಗಾತಿ ಆದ್ರೂ ಆಗಿರ್ಬೋದು ಹೆಣ್ಣಿನ ಸಂಗಾತಿ ಆದ್ರೂ ಆಗಿರ್ಬೋದು ಅಂದ್ರೆ ಮಾತೃ ನೆಲೆಯ ಕುಟುಂಬ ಪಿತೃ ನೆಲೆಯ ಕುಟುಂಬ ಅಂದ್ರೆ ಸಂಗಾತಿಯ ಆಧಾರದ ಮೇಲೆ ಮಾತೃ ನೆಲೆ ಮತ್ತು ಪಿತೃ ನೆಲೆ ಅಂದ್ರೆ ಈಗ ನೋಡಿ ಮದುವೆ ಆಗಿ ಹೆಣ್ಣಿನ ಮನೆಯಲ್ಲೇ ವಾಸವಾಗಿರೋದು ಮಾತೃ ನೆಲೆ ಗಂಡಿನ ಮನೆಗೆ ಮಾತ್ರ ವಾಸವಾಗಿರೋದು
केरल राज्य मलबार नायर ईशा भारत के आदिवासी आदिवासी समुदाय अंत समुदाय प्रधान कुटुंब नोड़बू अंद्रे प्रधान कुटुंब नोड़को महिन्न महिने महिने कुटती महि अनुसा नियम पालन अथवा इंदिता महिता हकु बाध्यता मुंह तायी मकल के लगस्तव यह रीति इतना प्रधान कुटुंब अन्स्को इन पितृप्रधान कुटुंब पितृप्रधान कुटुंब विवाहित मद्वेक मकुल हेणमु गंडन मैं तंदे अधिकार पड़क साध्य आगे ते कुटुब मुख्यस्थ पितृप्रधान कुटुबी तंदे मन यजमान मन वड़य आ मन उत्तराधिकार अधिकार मगनी हो रीति पितृप्रधान कुटुब ऐन इले नम भारत ग्रीक नगर रोम ने राष्ट्रवाद चीन दर पितृप्रधान कुटुंब ना नम सतम नोड़ब प्रधान कुटुंबव नोड़ साध्य आगे याकंद्र इले बहुत भारत में मातृप्रधान कुटुबूल पितृप्रधान कुटुबूव अम मन यजमान यार नम ते नम हकु बाध्यते यार मन आगे नम ते आगे मन यजमान परस्पर सहकार सहभागित
मुख्यस्थर जो मन हिरी जो सीरी चर्चा निर्धार कई सहकार धर्म अंद्र अविभक्त कुटुंब जन अविभक्त कुटुंब वास सदस्य रक्त संबंधी वे धर्म भावस्तर वे धर्मीर वे धर्म रीति नीति नंक इन स्वयं पूर्ण घटक अंद्र कुटुब सदस्य बेत अगत वस्तु अगत आचरण कुटुंब पद्धति अध्ययन